ಅಕ್ಷಯ ತೃತೀಯ ಈಗಂತ ಹೇಳ್ತಿದಾಗೆ ನಮಗೆಲ್ಲ ನೆನಪಾಗದೇನೆ ಚಿನ್ನ 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 ನಮಗೆ ನಿಮಗೆ ಬಿಡಿ ಮನೆಯಲ್ಲಿರೋ ಹೆಣ್ಮಕ್ಳಂತೂ ಇವತ್ತಿನ ದಿನ ಚಿನ್ನ ತಗೋಬೇಕು ಚಿನ್ನ ತಗೊಂಡ್ರೆ ಒಳ್ಳೇದಾಗುತ್ತಂತೆ ಈ ರೀತಿಯಾದ ವಿಚಾರಗಳನ್ನೆಲ್ಲ ನಿಮ್ಮ ತಲೆಯಲ್ಲಿ ಅದು ಯಾರು ತುಂಬಿದ್ದು ನನಗಂತೂ ಒಂದು ಅರ್ಥ ಆಗ್ತಿಲ್ಲ ದಯವಿಟ್ಟು ಈ ದಿನದ ಮಹತ್ವ ಹಾಗೆ ವಿಶೇಷತೆಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಅದು ಸನಾತನಿಗಳಾಗಿ ತಿಳ್ಕೊಳ್ಳಬೇಕು ನೀವುಗಳು ಅಕ್ಷಯ ತೃತೀಯ ಅಕ್ಷಯ ಅಂತ ಅಂದರೆ ನಾಶವಾಗದೇ ಇರೋಂಥದ್ದು ತೃತೀಯ ಅಂದರೆ ಚಂದ್ರನ ಮೂರನೇ ಅಂತ ಥರ್ಡ್ ಫೇಸ್ ಆಫ್ ಮೂನ್ ಅಂತ ಕರೀತಾರೆ ಭಗವಾನ್ ಶ್ರೀ ವಿಷ್ಣುವಿನ 10 ಅವತಾರಗಳಲ್ಲಿ 6ನೇ ಅವತಾರವನ್ನು ತಾಳಿದಂತಹ ದಿನ 6ನೇ ಅವತಾರ ಯಾವುದು ಹೇಳಿ ಪರಶುರಾಮನ ಅವತಾರವನ್ನು ತಾಳಿದಂತಹ ದಿನ ಹೀಗಾಗಿ ಈ ದಿನವನ್ನು ಪರಶುರಾಮನ ಜನ್ಮದಿನ ಅಂತ ಕರೀತಾರೆ ಏನು ಸತ್ಯಯುಗ ಅನ್ನೋದು ಮುಕ್ತಾಯಗೊಂಡು ತ್ರೇತಾಯುಗ ಅನ್ನೋದು ಆರಂಭವಾದಂತಹ ದಿನ ನಾವುಗಳು ನೀವುಗಳು ಯಾವ ರೀತಿಯಾಗಿ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವೋ ತ್ರೇತಾಯುಗದಲ್ಲಿ ಇದ್ದಂತಹ ಜನರು ಈ ದಿನವನ್ನು ಯುಗಾದಿ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾಯಿದ್ರು ವೇದವ್ಯಾಸರು ಮಹಾಭಾರತವನ್ನು ಬರೆಸಲು ಪ್ರಾರಂಭವನ್ನು ಮಾಡಿದಂತಹ ದಿನ ಅದು ಯಾರ ಕೈಲಿ ಅಂದ್ಕೊಳ್ತೀರಾ ಶ್ರೀ ವಿನಾಯಕನ ಕೈಲಿ ಬರೆಸಲು ಪ್ರಾರಂಭವನ್ನು ಮಾಡಿದಂತಹ ದಿನ ಸುಧಾಮ ಕುಚೇಲ ಶ್ರೀಕೃಷ್ಣನ ಪರಮ ಸ್ನೇಹಿತ ತನ್ನ ಸ್ನೇಹಿತನ ಕಷ್ಟಗಳನ್ನು ನೋಡೋದಕ್ಕಾಗದಲ್ಲೇ ಅವನ ಕಷ್ಟಗಳನ್ನೆಲ್ಲ ಪರಿಹರಿಸಿ ಅವನಿಗೆ ಸರ್ವ ಏನು ಸಂಪತ್ತನ್ನು ಕರುಣಿಸಿದಂತಹ ದಿನ ಲಕ್ಷ್ಮಿಯಾಗೆ ಕುಬೇರ ಇವರಿಬ್ಬರಿಗೂ ಒಂದು ಸ್ಥಾನವನ್ನು ಕೊಟ್ಟಂತಹ ದಿನ ಅದು ಯಾವ ಸ್ಥಾನ ಅಂತಂದರೆ ಸಂಪತ್ತಿನ ಸ್ಥಾನವನ್ನು ಕೊಟ್ಟಂತಹ ದಿನ ಪಾಂಡವರು ಕಾಡಿಗೆ ಹೋಗಬೇಕಾದ್ರೆ ವನವಾಸಕ್ಕೆ ಹೋಗಬೇಕಾದ್ರೆ ಅವ್ರ ಕಷ್ಟಕ್ಕೆ ಇರಲಿ ಅಂತಂದ್ಬಿಟ್ಟು ಸೂರ್ಯನಿಂದ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ಕೊಟ್ಟಂತಹ ದಿನ ಗಂಗಾದೇವಿ ಮೊದಲ ಬಾರಿಗೆ ಸ್ವರ್ಗಲೋಕದಿಂದ ಧರೆಗೆ ಇಳಿದಂತಹ ದಿನ ಶಂಕರಾಚಾರ್ಯರು ಕನಕ ಕಥಾ ಎಂಬ ಸ್ತೋತ್ರವನ್ನು ಬರೆಯಲು ಪ್ರಾರಂಭ ಮಾಡಿದಂತಹ ದಿನ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯು ಧರೆಗೆ ಮೊದಲ ಬಾರಿಗೆ ಬಂದಂತಹ ದಿನ ಈ ರೀತಿಯಾಗಿ ತುಂಬ ತುಂಬ ವಿಚಾರಗಳು ಅನ್ನೋದಿದೆ ಇಂತಹ ವಿಚಾರಗಳನ್ನು ತಿಳ್ಕೊಳ್ಳಿ ದಯವಿಟ್ಟು ಸನಾತನಿಗಳು ಯಾರ ಒಂದು ಹೇಳ್ತಾರೆ ಚಿನ್ನ ಖರೀದಿ ಮಾಡಬೇಕಂತೆ ಈಗಂತ ಚಿನ್ನ ಖರೀದಿ ಮಾಡಿದ್ರೆ ಒಳ್ಳೇದಾಗುತ್ತಂತೆ ಈ ಥರ ವಿಚಾರಗಳನ್ನ ತಿಳ್ಕೊಂಬಿಟ್ಟು ತುಂಬ ಜನ ಏನು ಮಾಡ್ತಾರೆ ಅಂದರೆ EMI ಮೇಲೋ ಲೋನ್ ಮೇಲೋ ಸಾಲ ಮಾಡೋ ಚಿನ್ನ ಅಂತ ಅಂದ್ಬಿಡೋದು ಅದನ್ನು ತೀರಿಸೋಕಾಗ್ದಲ್ಲಿ ಆಮೇಲೆ ಒದ್ದಾಡೋದು ಆಮೇಲೆ ಕಷ್ಟಪಡೋದು ದಯವಿಟ್ಟು ಅವತ್ತಿನ ದಿನ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಅಕ್ಷಯ ತೃತೀಯ ದಿನ ಮೊದಲಿಂದನೂ ಎಲ್ಲ ದಾನಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ ಗೋದಾನ ಆಗಿರ್ಬೋದು ವಿದ್ಯಾದಾನ ಆಗಿರ್ಬೋದು ಕಷ್ಟಗಳಿಗೆ ಇರೋರಿಗೆ ಶ್ರೀಕೃಷ್ಣ ಪರಮಾತ್ಮರು ಹೇಗೆ ಸಹಾಯವನ್ನು ಮಾಡ್ತಾರೋ ಈ ರೀತಿಯಾದ ಸಹಾಯಗಳನ್ನು ಮಾಡ್ಕೊಂಬರ್ತಾಯಿದ್ರು ಯಾರೇನು ಚಿನ್ನ ಅನ್ನೋದನ್ನೇ ತೊಗೊಳ್ತಾ ಇರಲಿಲ್ಲ ಅಂದರೆ ಕೆಲವೊಂದು ಕಡೆ ಹೇಳಿದ್ದಾರೆ ಅತ್ಯಮೂಲ್ಯವಾದದ್ದನ್ನು ಖರೀದಿ ಮಾಡಿ ಅಂದ್ಬಿಟ್ಟು ಅಂದರೆ ಶಾಶ್ವತವಾಗಿ ಉಳಿಯಂಥದ್ದು ಅಂತಂದ್ಬಿಟ್ಟು ಅದು ಚಿನ್ನ ಅನ್ನೋದನ್ನೇ ತೊಗೊಂಬಿಟ್ಟು ಚಿನ್ನದೇ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಬಿಟ್ರೆ ಇದನ್ನು ಎಷ್ಟು ಸರಿ ಅನಿಸುತ್ತೆ ದಯವಿಟ್ಟು ಸ್ನಾನ ಅನ್ನೋದನ್ನು ಮಾಡಿ ಯಾವ್ದಾದ್ರು ನದಿಗಳಲ್ಲಿ ಸ್ನಾನ ಮಾಡಿ ಲಕ್ಷ್ಮೀ ಪೂಜೆ ಮಾಡಿ ಶ್ರೀ ವಿಷ್ಣುವಿನ ಪೂಜೆ ಮಾಡಿ ಏಂಕರೆ ಕೆಲವೊಂದಷ್ಟು ಜನ ವಿಷ್ಣುವಿನ ಪೂಜೆ ಮಾಡಲ್ಲ ಲಕ್ಷ್ಮೀ ಪೂಜೆ ಅನ್ನೋದನ್ನು ಮಾಡಿ ಸಾಕಷ್ಟೇ ನೆಮ್ಮದಿಯಾಗಿರ್ತೀರ ಯಾರು ಅವ್ರವ್ರ ಮಾತು ಕಟ್ಕೊಂಡು ಸಾಲ ಗಿಲ ಎಲ್ಲ ಮಾಡಿಕೊಂಡು ಈ ರೀತಿಯಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆಯೇ ನಮ್ಮ ಧರ್ಮದ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಹಾಗೆ ಬೇರೆಯವ್ರಿಗೆ ತಿಳಿಸುವಂಥ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ